ಮಗನ ಪಾಪ ಈ ಜೀವ ಉಳಿಸವರಲ್ಲಪ್ಪ ಯೋಗೇಶ್ ಅಂತ ಅವರಿಗೆ ಒಳ್ಳೇದಾಗ್ಲಿ ನಾತ್ಮ ಪಾಪ ಈ ಮಗು ನೋಡಿದ್ರೆ ಎಲ್ಲರಿಗೂ ಹೊಟ್ಟೆ ಉರಿತೈತೆ ಈ ಯಾರಾದರೂ ಸಹಾಯ ಮಾಡಿ ಆ ಮಗು ಕಾಪಾಡ್ರಿ प्रीति प्रतियोबरू नोडी हरेयद वयस्सिनल्ली प्रीतिसि मदुवेयादरे जीवन अदेष्टु कष्टवादीतु अंत तिळियलु ई वीडियोनम्मे नोडी ईतन हेसरु आनंद आलियास श्रवण कुमार वृत्तियल्लि ईत टैक्सी ड्रैवर ಪ್ರೀತಿಸಿ ಮದುವೆಯಾಗಿ ಸುಖ ಜೀವನ ನಡೆಸುತ್ತಿದ್ದ ಈತನಿಗೆ ಎರಡು ಮಕ್ಕಳಿದ್ದು ಆ ಒಂದು ಘಟನೆ ಈತನ ಜೀವನದ ದಿಕ್ಕನ್ನೇ ಬದಲಿಸಿತು ಜೀವನ ಪೂರ್ತಿ ಮಾತನಾಡುವ ಬೊಂಬೆಯಾಗಿಸಿತು ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಧರಿಸದೆ ತಲೆಗೆ ಪೆಟ್ಟಾದ ಕಾರಣ ಡಾಕ್ಟರ್ ಸಹ ಬದುಕುಳಿಯುವುದಿಲ್ಲ 6 ರಿಂದ 7 ಲಕ್ಷ ಅಂದಾಜು ವೆಚ್ಚ ಹಣ ಕಟ್ಟಿದರೆ ಪ್ರಯತ್ನವನ್ನಷ್ಟೇ ಮಾಡುತ್ತೇವೆ ಎಂದು ಡಾಕ್ಟರ್ ಮಾತು ಕೇಳಿ ಪ್ರೀತಿಸಿದ ಹುಡುಗಿ ಆಸ್ಪತ್ರೆಯಿಂದ ದೂರ ಸರಿದಳು ಆದರೆ ಟ್ಯಾಕ್ಸಿ ಚಾಲಕ ಜನಸ್ನೇಹಿ ಯೋಗೇಶ್ ನೆರವಿನ ಹಸ್ತ ಬೇಡಿದರು ಇದಕ್ಕೆ ಚಿತ್ರ ನಿರ್ದೇಶಕ ಸ್ಮಿತೇಶ್ ಭಾರ್ಯ ಗೆಳೆಯ ದಯಾನಂದ್ ಕರ್ಣ ಸ್ನೇಹಿತನಿಗೆ ತನ್ನಮನ ಧನದ ಸಹಾಯದೊಂದಿಗೆ ಬೆನ್ನೆಲುಬಾಗಿ ನಿಂತರು ಅವರ ಪ್ರಾಣ ಉಳಿಯಲು ಪ್ರಮುಖ ಕಾರಣರಾದರು ಸಾವಿನ ಮನೆ ಕದತಟ್ಟಬೇಕಿದ್ದ ಗೆಳೆಯ ದೇವರ ಆಶೀರ್ವಾದದಿಂದ ಬದುಕುಳಿದು ಬಿಟ್ಟ ವಿಪರ್ಯಾಸ ಎಂದರೆ ತಲೆಭಾಗದ ಚಿಪ್ಪನ್ನ ಹೊಟ್ಟೆಯಲ್ಲಿಟ್ಟ ಡಾಕ್ಟರ್ ಹೇಳಿದ್ದು 3 ರಿಂದ 4 ತಿಂಗಳ ನಂತರ ಮತ್ತೆ ಆಪರೇಷನ್ ಮಾಡಬೇಕು ಮತ್ತೆ ಬನ್ನಿ ಎಂದರು ಪ್ರೀತಿಸಿ ಮದುವೆಯಾದ ಹುಡುಗಿ ಕೈಬಿಟ್ಟ ಕಾರಣ ಆತನಿಗೆ ಯೋಗೇಶ್ ತಮ್ಮ ಬಾಡಿಗೆ ನಿವಾಸದಲ್ಲೇ ಆಶ್ರಯ ನೀಡಿ ಸಲಹಿದರು ಹಾಸಿಗೆಯಿಂದ ಮೇಲೆ ಏಳಲು ಆಗದ ಆನನ್ನ ಪ್ರತಿಯೊಂದು ಕಾರ್ಯವನ್ನ ಇವರೇ ನೋಡಿಕೊಂಡರು ಕಡು ಬಡತನದಲ್ಲೇ ಟ್ಯಾಕ್ಸಿ ಓಡಿಸುತ್ತಾ ಜೀವನ ನಡೆಸುತ್ತಿದ್ದ ಯೋಗೇಶ್ ಒಂದು ಕಡೆಯಾದರೆ ಕಾಣದ ಮಹಾಮಾರಿ ಕೊರೋನಾ ಇಡಿ ದೇಶವನ್ನೇ ವ್ಯಾಪಿಸಿ ಕೈಕಟ್ಟಿ ಕುಳಿತುಕೊಳ್ಳುವಂತೆ ಮಾಡಿತು ವೈದ್ಯರು ಕೊಟ್ಟ ಸಮಯ ಮೀರುತ್ತಿದ್ದರು ಏನು ಮಾಡಲಾಗದ ದುಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕಾಯಿತು ಆತ್ಮಸ್ಥೈರ್ಯ ಕಳೆದುಕೊಳ್ಳದ ಯೋಗೇಶ್ ಹಾಗೂ ತಂಡ ಮಹಾಮಾರಿ ಕೊರೋನಾದ ನಡುವೆಯೂ ಲಾಕ್ ಡೌನ್ ನಲ್ಲಿ ಹಸಿದವರ ಪಾಲಿಗೆ ಮಾತ್ರವಾಗಿ ಕೆಲಸ ನಿರ್ವಹಿಸಿತು ಸ್ವಂತ ದುಡಿಮೆ ಸ್ನೇಹಿತರ ಸಹಕಾರದಿಂದ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ನಿರತವಾದ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಇದೀಗ ನಿಮ್ಮ ನೆರವಿನ ನಿರೀಕ್ಷೆಯಲ್ಲಿದೆ ಆತನ ತಂಗಿಯ ಮದುವೆಯ ಜವಾಬ್ದಾರಿ ಕೂಡ ಜನಸ್ನೇಹಿ ತಂಡದ ಮೇಲಿತ್ತು ಆತನ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಬೇಕಾಗಿದೆ ನಿಮ್ಮ 1 ರೂಪಾಯಿಯ ಸಹಾಯ ಒಂದು ರೂಪಾಯಿಯ ಸಹಾಯ ಮಾಡಿ ಈತನ ಚಿಕಿತ್ಸೆಗೆ ಸ್ಪಂದಿಸಿ ಈ ಕೂಗಿಗೆ ಜನ ಸ್ಪಂದಿಸಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಆತನನ್ನ ಸಂಪೂರ್ಣವಾಗಿ ಗುಣಮುಖರಾಗಿ ನಿಮ್ಮ ಮುಂದೆ ಕರೆತರುವುದಾಗಿ ಜನಸ್ನೇಹಿ ತಂಡ ಕೇಳಿಕೊಳ್ಳುತ್ತಿದೆ ಹಾಗೆ ವಾಹನ ಚಲಾಯಿಸುವಾಗ ತಪ್ಪದೆ ಹೆಲ್ಮೆಟ್ ಧರಿಸಿ ನಿಮಗಾಗಿ ನಿಮ್ಮ ಮನೆಯಲ್ಲಿ ಕಾಯುತ್ತಿರುತ್ತಾರೆ ಜೀವನದಲ್ಲಿ ಸದಾ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರವಾಗಿ ನನಗೆ ಯಾರು ಇಲ್ಲ ಎನ್ನುವರಿಗೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಹೇಳುವುದು ಒಂದೇ ನಾನಿರುವವರೆಗೂ ನೀವು ಯಾರು ಅನಾಥರಲ್ಲ ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ